ಮೇಲ್ವರ್ಗದ ಹಿಂದುಳಿದವರಿಗೆ ಶೇಕಡಾ 10ರಷ್ಟು ಮೀಸಲಾತಿ ಅಸ್ತು. ಸಿಜೆಐ ಯುಯು ಲಲಿತ ನೇತೃತ್ವದ ಪಂಚಪೀಠದಿಂದ ತೀರ್ಪು ಹೊರಡಿಸಲಾಗಿದೆ. ಆರ್ಥಿಕವಾಗಿ ಹಿಂದುಳಿದವರ ಮೀಸಲಾತಿ ಎತ್ತಿ ಹಿಡಿದಿದ್ದಾರೆ ಸುಪ್ರೀಂ ಕೋರ್ಟ್. ಮೀಸಲಾತಿ ಅನ್ನೋದು ಸಮಾಜದ ಸಮಾನತೆಗೆ ಅಗತ್ಯ, ಇಡಬ್ಲ್ಯೂಎಸ್ ಕೋಟಾ ಸಮಾನತೆ ತತ್ವಕ್ಕೆ ವಿರುದ್ಧವಾಗಿಲ್ಲ ಎಂದು ಪೀಠ ತೀರ್ಪನ್ನು ಹೊರಡಿಸಿದೆ. ಐದು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠದಿಂದ ಈ ಮಹತ್ವದ ತೀರ್ಪು ಹೊರಬಿದ್ದಿದೆ. ಸೇವಾನಿವೃತ್ತಿಗೆ ಮುನ್ನ ಸಿಜೆಐ ಲಲಿತ್ ಈ ಮಹತ್ವದ ತೀರ್ಪನ್ನು ಹೊರಡಿಸಿದ್ದಾರೆ. ನಾಳೆ ನಿವೃತ್ತಿಯಾಗಲಿರುವ ಸಿಜೆ ಯುಯು ಲಲಿತ್ ಅವರು ಉದ್ಯೋಗದಲ್ಲಿ ಶೇಕಡಾ 10ರಷ್ಟು ಮೀಸಲಾತಿ ನೀಡಿದ್ದ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡಾ 10 ಮೀಸಲಾತಿಯನ್ನು ಸದ್ಯ ನೀಡಲಾಗಿದೆ. ಈ ಆದೇಶವನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಮೇಲ್ವರ್ಗದ ಹಿಂದುಳಿದವರಿಗೆ ಶೇಕಡಾ 10ರಷ್ಟು ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಅಸ್ತು ಅಂದಿದೆ. ಸೇವಾನಿವೃತ್ತಿಗೂ ಮುನ್ನ ಸಿಜೆಐ ಲಲಿತ್ ಅವರು ಮಹತ್ವದ ತೀರ್ಪನ್ನು ನೀಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಭು. ಪ್ರಭು, ಮೇಲ್ವರ್ಗದ ಹಿಂದುಳಿದವರಿಗೆ ಶೇಕಡಾ 10ರಷ್ಟು ಮೀಸಲಾತಿಗೆ ಸುಪ್ರೀಂ ಅಸ್ತು ಅಂದಿದೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ ಧನುಶ್ರೀ? ಇದು ಬಹಳ ವರ್ಷಗಳಿಂದ ಸಾಂವಿಧಾನಿಕ ಪೀಠದ ಮುಂದೆ ಬೇಡಿಕೆ ಇತ್ತು. ಅದರಲ್ಲೂ ಈಗಾಗಲೇ 10% ಮೀಸಲಾತಿಯನ್ನ ಏರಿಕೆ ಮಾಡಲಾಗಿತ್ತು. ಆದರೆ ಇದರ ವಿರುದ್ಧ ಸಾಕಷ್ಟು ಸುಮಾರು 40ಕ್ಕಿಂತ ಹೆಚ್ಚು ಅರ್ಜಿಗಳು ಸಾಂವಿಧಾನಿಕ ಪೀಠದ ಮುಂದೆ ಇದ್ವು. ಬಟ್ ಈಗ ಅಂತಿಮವಾದಂತಹ ಮಹತ್ವದ ತೀರ್ಪು ಬಂದಿದೆ. ಹಿಂದುಳಿದ ಅಥವಾ ಎಸ್ ಎಸ್ ಟಿ ಹೊರತುಪಡಿಸಿ ಜನರಲ್ ಕೆಟಗರಿ ಅಂದ್ರೆ ಸಾಮಾನ್ಯ ವರ್ಗಕ್ಕೆ ಏನ್ ಬರ್ತಾರಲ್ಲ ಮೇಲ್ವರ್ಗದವರು, ಮೇಲ್ವರ್ಗದ ಮೀಸಲು ಅಂತ ಇದಕ್ಕೆ ಕರೀತಾರೆ. ಬಟ್ ಅವ್ರಿಗೆ 10% ಮೀಸಲಾತಿಯನ್ನ ಈಗ ಸುಪ್ರೀಂ ಕೋರ್ಟೆ ಅಂತಿಮವಾದಂತ ಒಂದು ತೀರ್ಪನ್ನ ಹೊರಡಿಸಿದೆ. ಅಂದ್ರೆ ಈಗಾಗಲೇ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಯಾರೆಲ್ಲ ಹಿಂದುಳಿದಿರ್ತಾರೋ ಅಂಥವ್ರಿಗೆ ಇದು ಮಾತ್ರ ಅವಕಾಶ ಕಲ್ಪಿಸಲಾಗುತ್ತೆ. ಸಾಕಷ್ಟು ವಿರೋಧ ಈಗಾಗಲೇ ಗೊತ್ತಿದೆ ನಿಮ್ಗೆ, 50% ಅಷ್ಟೇ ಮೀಸಲಾತಿ ಅದನ್ನ ಮೀರಬಾರ್ದು ಅಂತ ಹೇಳಿ ಎಸ್ ಎಸ್ ಟಿ ಅವ್ರಿಗೆ ಮತ್ತೆ ಓ ಬಿ ಸಿ ಅವ್ರಿಗೆ ಏನಾದ್ರೂ ಧಕ್ಕೆ ಆಗುತ್ತಾ ಅಂತ ಹೇಳಿ ಪ್ರಶ್ನೆಗಳು ಕೂಡ ಇದ್ದಿದ್ವು. ಯಾವುದೇ ಕಾರಣಕ್ಕೂ ಕೂಡ ಬೇರೆ ಸಮಾಜಗಳಿಗೆ ಧಕ್ಕೆ ಆಗುದಿಲ್ಲ ಅನ್ನೋದನ್ನ ಸಾಂವಿಧಾನಿಕ ಪೀಠ ಬಹಳ ಸ್ಪಷ್ಟವಾಗಿರದೆ ಯು ಲಲಿತ್ ಅವರು ಅಂತಿಮವಾದಂತಹ ಆದೇಶವನ್ನ ಈಗ ಹೊರಡಿಸಿದ್ದಾರೆ. ಕಳೆದ ಸೆಪ್ಟೆಂಬರ್ನಿಂದಲೂ ಕೂಡ ವಿಚಾರಣೆ ನಡೀತಾ ಇತ್ತು, ವಾದ ಪ್ರತಿವಾದಗಳು ನಡೀತಾ ಇತ್ತು. ಪ್ರಮುಖವಾಗಿ ಅಲ್ಲಿ ಮೂರು ಅಂಶಗಳು ವಿರೋಧಕ್ಕೆ ಕಾರಣ ಆಗಿತ್ತು. ಅಂದ್ರೆ ಈ 10ರಷ್ಟು ಮೀಸಲಾತಿಯನ್ನ ಹೆಚ್ಚಳ ಮಾಡಿದ್ರೆ ಸಹಜವಾಗಿ ವಿರೋಧಗಳು ವ್ಯಕ್ತವಾಗ್ತವೆ, ಜೊತೆಗೆ ಯಾವ ರೀತಿಯಾಗಿ ಅದು ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ವರ್ಗದ ಮಕ್ಕಳಿಗೆ ಅನುಕೂಲ ಆಗುತ್ತಾ ಅಂತೇಳಿ ಪ್ರಶ್ನೆಗಳು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉದ್ಯೋಗದಲ್ಲಿ ಮತ್ತು ಸಾಮಾಜಿಕವಾಗಿಯೂ ಕೂಡ ಅವರು ಸಬಲರಾಗಲಿಕ್ಕೆ ಈ ಮೀಸಲಾತಿ ಹೆಚ್ಚಳ ಕಾರಣ ಆಗ್ತಿದೆ. ಕಳೆದ 2 ವರ್ಷಗಳ ಹಿಂದೆ ಇದ್ರ ಬಗ್ಗೆ ಹೋರಾಟಗಳು ನಡೀತಾ ಇತ್ತು. ಬಟ್ ಮೇಲ್ವರ್ಗದವರು ಕೂಡ ಸಾಕಷ್ಟು ರೀತಿಯಾದಂತ ಧ್ವನಿ ಎತ್ತಾ ಇದ್ರು. ಕೇವಲ ಬೇರೆ ಬೇರೆ ಸಮುದಾಯಗಳಿಗೆ ಮೀಸಲಾತಿಯನ್ನ ಕೊಡ್ತೀರಿ, ನಮ್ಮ ಸಮುದಾಯಗಳಿಗೆ ಯಾಕೆ ಮೀಸಲಾತಿ ಒದಗಿ ಬರ್ತಾ ಇಲ್ಲ ಅಂತೇಳಿ. ಬಟ್ ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂತ ಆಗ್ತಾ ಇದೆ. ಅದರ ಜೊತೆಗೆ ಈ ಒಂದು ತೀರ್ಪು ಏನಿದೆ, ಈ ತೀರ್ಪು ಆ ಸಮುದಾಯಗಳಿಗೆ ನಿಜಕ್ಕೂ ಖುಷಿಯನ್ನು ಕೊಟ್ಟಿದೆ. 103ನೇ ತಿದ್ದುಪಡಿ ಇದೆಯಲ್ವಾ, ಸಂವಿಧಾನ ತಿದ್ದುಪಡಿ, ಅದು ಆರ್ಥಿಕತೆ ಆಧಾರದಲ್ಲಿ ಮೀಸಲಾತಿ ಮೊದಲಾದಂತಹ ವಿಶೇಷ ವ್ಯವಸ್ಥೆಯನ್ನ ಮಾಡುವಂತಹ ಸರ್ಕಾರಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗಿತ್ತು. ಬಟ್ ಈಗ ಸಂವಿಧಾನದ ಮೂಲ ಸ್ವರೂಪಕ್ಕೆ ಧಕ್ಕೆ ಕೂಡ ಆಗಲ್ಲ ಅಂತ ಮುಖ್ಯ ನ್ಯಾಯಾಧೀಶರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಈ ಅನುದಾನರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪ್ರವೇಶಕ್ಕೆ ಮೀಸಲಾತಿಯನ್ನ ಕಲ್ಪಿಸಿದ್ರೆ ಸಂವಿಧಾನದ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗುತ್ತಾ ಅಂತ ಅಲ್ಲಿ ಪ್ರಶ್ನೆಯನ್ನ ಮಾಡಿದ್ರು. ಅದಕ್ಕೂ ಕೂಡ ಈಗ ಅದರದೇ ಆದಂತಹ ಕೆಲವೊಂದಿಷ್ಟು ನಿಯಮಾವಳಿಗಳನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದಂತಹ ವರ್ಗಗಳು ಏನಿದಾವೆ ಅಥವಾ ಹಿಂದುಳಿದಂತಹ ವರ್ಗಗಳು ಓಬಿಸಿ ಅಥವಾ ಎಸ್ ಸಿ ಎಸ್ ಟಿ ಈ ಸಮುದಾಯಗಳನ್ನ ಈಗಾಗಲೇ ಇ ಡಬ್ಲ್ಯೂ ಎಸ್ ಸಿ ಮೀಸಲಾತಿ ಪರದಿಂದ ಹೊರಗೆ ಇಡುವುದರಿಂದಾಗಿ ಸಂವಿಧಾನದ ಮೂಲ ಸ್ವರೂಪಕ್ಕೆ ಏನಾದ್ರೂ ಧಕ್ಕೆ ಆಗುತ್ತದಾ, ಈ ರೀತಿ ಕಳವಳಗಳು ವ್ಯಕ್ತವಾಗಿದ್ವು. ಆದ್ರೆ ಸಂವಿಧಾನ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ, ಈಗ ತನ್ನದೇ ಆದಂತಹ ವ್ಯಾಪ್ತಿ ಏನಿದೆ, ಚೌಕಟ್ಟಿನಿದೆ, ಅದರ ವ್ಯಾಪ್ತಿಯಲ್ಲಿ ಮೇಲ್ವರ್ಗದವರಿಗೆ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗೇನು ಸಾಮಾನ್ಯ ಕೆಟಗರಿಗೆ ಸೇರಿದವರಾಗಿರ್ತಾರೆ ಅವರಿಗೆ ಉದ್ಯೋಗದಲ್ಲಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಬಲಿಷ್ಠರಾಗಲಿಕ್ಕೆ ಮುಂದಿನ ದಿನಗಳಲ್ಲಿ ಅವರ ಭವಿಷ್ಯ ರೂಪಿಸಿಕೊಳ್ಳಲಿಕ್ಕೆ ಈ ಒಂದು 10% ಮೀಸಲಾತಿ ಹೆಚ್ಚಳ ಏನ್ ಮಾಡಿದೆ ಸುಪ್ರೀಂ ಕೋರ್ಟ್ ಅದು ಅನುಕೂಲವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಧನುಶ್ರೀ. ಇದರಲ್ಲೂ ವಿಶೇಷ ಅಂದ್ರೆ ಸಿಜೆಐ ಲಲಿತ್ ಅವರು ನಿವೃತ್ತಿ ಪಡೆಯೋ ಮೊದಲು, ನಾಳೆ ನಿವೃತ್ತಿ ಪಡೆಯೋರವರು, ಹೀಗಾಗಿ ಇವತ್ತೇ ಮಹತ್ವದ ತೀರ್ಪು ನೀಡಿದ್ದಾರೆ ಅಂತಾನೆ ಹೇಳ್ಬಹುದಲ್ವಾ? ಖಂಡಿತ ಖಂಡಿತ, ಈಗಾಗಲೇ ಅವರು ಸಾಕಷ್ಟು
ಅವರ ಸೇವಾವಧಿಯಲ್ಲಿ ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅವರು ತಮ್ಮ ಕೊನೆಯ ಒಂದು ಸೇವಾವಧಿಯ ನಿವೃತ್ತಿಯ ಕೊನೆಯದಿಂದಲೂ ಕೂಡ ಇಂಥ ಒಂದು ಮಹತ್ವದ ಐತಿಹಾಸಿಕವಾದಂತ ತೀರ್ಪು ತೆಗೆದುಕೊಂಡಿರುವುದು ಅವರಿಗೂ ಕೂಡ ಬಹಳಷ್ಟು ಖುಷಿಯನ್ನ ಕೊಟ್ಟಿದೆ ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಸಾಕಷ್ಟು ಸುಪ್ರೀಂ ಕೋರ್ಟ್ನ ಮುಂದೆ ಈ ಧರ್ಮದ ವಿಚಾರಗಳ ಪ್ರಕರಣಗಳಾಗಿರ್ಬೋದು ಅಥವಾ ಇದೇ ಮೀಸಲಾತಿ ಸಂಬಂಧಪಟ್ಟಂಗೆ ಹೋರಾಟಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ರಾಜ್ಯದಲ್ಲಿ ಆದಂತಹ ಬೆಳವಣಿಗೆಗಳಾಗಿ ರಾಜಕೀಯ ವಿಪ್ಲವಗಳಾಗಿರ್ಬೋದು ಅವೆಲ್ಲವನ್ನು ಕೂಡ ಅವರು ಬಹಳ ಜಾಗರೂಕತೆಯಿಂದ ಯಾರಿಗೂ ಕೂಡ ಅಂದ್ರೆ ಸಮಾನತೆಯನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ತೀರ್ಪುಗಳನ್ನ ಆದೇಶಗಳನ್ನ ಅವರು ಕೊಡ್ತಾ ಬಂದ್ರು ಬಟ್ ಈಗ ಅವರು ನಿವೃತ್ತಿಗಿಂತ ಮುಂಚಿನ ಒಂದು ದಿನವೇ ಐತಿಹಾಸಿಕವಾದಂತಹ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅದರಲ್ಲೂ ನೀವು ಹೇಳಿದಾಗೆ ಲಲಿತ್ ಅವರು ಅದರಲ್ಲೂ ತಮ್ಮ ಸೇವಾವಧಿ ಈ ಹಿಂದಿನ ಕೆಲವೊಂದಿಷ್ಟು ತೀರ್ಪುಗಳನ್ನು ನೋಡಿದ್ರೆ ಅವರು ಮಹತ್ವದ ಆದೇಶಗಳನ್ನ ಕೊಡ್ತಾ ಇದ್ದಾರೆ ಜನಪರವಾಗಿ ಅಥವಾ ಜನರ ಬೇಡಿಕೆ ಏನಿದೆಯಲ್ಲ ಸಾರ್ವಜನಿಕರ ಒಂದು ಅನುಕೂಲವಾಗುವಂತಹ ತೀರ್ಪನ್ನ ತಮ್ಮ ಒಂದು ಸೇವಾವಧಿಯಲ್ಲಿ ಕೊಡ್ತಾನೆ ಬಂದಿದ್ದಾರೆ ಅದರ ಹೆಗ್ಗಳಿಕೆ ಕೂಡ ಈಗ ಅವರಿಗೆ ಪಾತ್ರ ಆಗ್ತಾ ಇದ್ದಾರೆ ಉಳಿದಂತೆ ಇನ್ನುಳಿದಂತಹ ನ್ಯಾಯಮೂರ್ತಿಗಳಂದ್ರೆ ಅದರಲ್ಲೂ ಕೂಡ ಸಾಮಾನ್ಯ ವಕೀಲರು ಕೂಡ ಅದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಐತಿಹಾಸಿಕವಾದಂತಹ ತೀರ್ಪು ಕೊಡೋದ್ರಲ್ಲಿ ಲಲಿತ್ ಅವರು ಅದರಲ್ಲೂ ಅವರ ಸೇವಾವಧಿಯಲ್ಲೇ ಅತಿ ಹೆಚ್ಚಿನ ಇಂತಹ ತೀರ್ಪುಗಳನ್ನ ಕೊಟ್ಟಿದ್ದಾರೆ ಅಂತ ಸಹಜವಾಗಿ ಜನಪರವು ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಶ್ರೀ ಎಸ್ ಧನ್ಯವಾದಗಳು ಪ್ರಭು ನಿಮ್ಮೆಲ್ಲ ಮಾಹಿತಿಗಾಗಿ ಮೇಲ್ವರ್ಗದ ಹಿಂದುಳಿದವರಿಗೆ ಶೇಕಡಾ 10ರಷ್ಟು ಮೀಸಲಾತಿಗೆ ಸುಪ್ರೀಂ ಅಸ್ತು ಹೊಂದಿದೆ ಎಂದು ಮಹತ್ವದ ತೀರ್ಪೊಂದನ್ನು ಹೊರಡಿಸಿದೆ ಅದೇನೆಂದರೆ ಮೇಲ್ವರ್ಗದ ಹಿಂದುಳಿದವರಿಗೆ ಶೇಕಡಾ 10ರಷ್ಟು ಮೀಸಲಾತಿ ನೀಡಲಾಗಿದೆ ಸಿಜೆಐ ಯುಯು ಲಲಿತ್ ನೇತೃತ್ವದ ಪಂಚಪೀಠದಿಂದ ಈ ಮಹತ್ವದ ತೀರ್ಪನ್ನು ನೀಡಲಾಗಿದೆ ಆರ್ಥಿಕವಾಗಿ ಹಿಂದುಳಿದವರ ಮೀಸಲಾತಿ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್ ಇದೊಂದು ರೀತಿ ಮಹತ್ವದ ತೀರ್ಪು ಅಂತಾನೆ ಹೇಳಬಹುದು ಅದರಲ್ಲೂ ಮೇಲ್ವರ್ಗದ ಹಿಂದುಳಿದವರಿಗಂತೂ ಈ ದಿನ ಸಂಭ್ರಮದ ಖುಷಿ ಪಡೋ ದಿನ ಇವತ್ತು ಯಾಕಂದ್ರೆ 10% 10ರಷ್ಟು ಮೀಸಲಾತಿ ಸಿಕ್ಕಿದೆ ಮೀಸಲಾತಿ ಅನ್ನೋದು ಸಮಾಜದ ಸಮಾನತೆಗೆ ತುಂಬಾನೇ ಅಗತ್ಯ ಇಡಬ್ಲ್ಯೂಎಸ್ ಕೋಟಾ ಸಮಾನತೆಯ ತತ್ವಕ್ಕೆ ವಿರುದ್ಧವಾಗಿಲ್ಲ ಅಂತ ಪೀಠ ಹೇಳಿದೆ ಹಾಗೇನೆ ಪಂಚ ನ್ಯಾಯಮೂರ್ತಿಗಳ 5 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠದಿಂದ ಈ ತೀರ್ಪನ್ನು ಹೊರಡಿಸಲಾಗಿದೆ ಸೇವಾನಿವೃತ್ತಿಗೂ ಮುನ್ನ ವಿಶೇಷ ಇಲ್ಲಿ ವಿಶೇಷ ಏನಂದ್ರೆ ಸಿಜಿಐ ಲಲಿತ್ ಅವರು ಯುಯು ಲಲಿತ್ ಏನಿದ್ದಾರೆ ಅವರ ಸೇವಾ ನಿವೃತ್ತಿಗೆ ಒಂದೇ ದಿನ ಬಾಕಿ ಇದೆ ನಾಳೆ ಅವರು ನಿವೃತ್ತಿಯನ್ನ ಪಡೆಯಲಿದ್ದಾರೆ ಹಾಗಾಗಿ ನಿವೃತ್ತಿ ಪಡೆಯುವ ಮೊದಲನೇ ದಿನನೇ ಮಹತ್ವದ ತೀರ್ಪನ್ನ ನೀಡಿದ್ದಾರೆ ಸೇವಾ ನಿವೃತ್ತಿಗೂ ಮುನ್ನ ಸಿಜಿಐ ಲಲಿತ್ ಮಹತ್ವದ ತೀರ್ಪನ್ನ ನೀಡಿದ್ದಾರೆ ನಾಳೆ ನಿವೃತ್ತಿಯಾಗಲಿದ್ದಾರೆ ಸಿಜಿಐ ಯುಯು ಲಲಿತ್ ಅವರು ಇನ್ನು ಉದ್ಯೋಗದಲ್ಲಿ ಶೇಕಡಾ 10ರಷ್ಟು ಮೀಸಲಾತಿ ಕೇಂದ್ರ ಸರ್ಕಾರ ನೀಡಿತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡಾ 10ರಷ್ಟು ಮೀಸಲಾತಿಯನ್ನು ಸದ್ಯ ನೀಡಲಾಗಿದೆ ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ತೀರ್ಪನ್ನು ಹೊರಡಿಸಿದೆ